ದೇವರು ನಮಗೆ ಕೋಟ್ಯಾಂತರ ಅಭಿಮಾನಿಗಳು ಕೊಟ್ಟಿದ್ದಾರೆ, ನಾವು ಅದನ್ನು ತಪ್ಪು ತಿಳ್ಕೊಂಡಿದ್ದೀವಿ. ನಮ್ಮ ಪ್ರತಿಭೆ ನೋಡಿ ಕೊಟ್ಟಿದ್ದಾನೆ, ನಮ್ಮ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಇಲ್ಲ. ಅದು ಈ ಜನಗಳನ್ನ ಇವ್ರಿಗೆ ಕೊಟ್ಟರೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆಯಿಂದ ದೇವರು ನಮಗೆ ಕೊಟ್ಟಿದ್ದಾನೆ. ನಾವಿನ್ನೂ ನಮ್ಮ ಸಿನಿಮಾ ಬೆಳೆಸಿ, ನಮ್ಮ ಸ್ಟಾರ್ ಕಟ್ಟಿ, ನನ್ನ ಮಗನ ಬೆಳೆಸಿ ಅಂತ ಹೇಳಿದ್ರೆ ಅದು ಸ್ವಾರ್ಥ ಆಗುತ್ತೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೊಸ ರಾಜ್ಯನ ನಾವು ಕಟ್ಟಬೇಕು, ಒಂದು ಒಳ್ಳೆ ರಾಜ್ಯ ಇಡೀ ಪ್ರಪಂಚ ತಿರುಗಿ ನೋಡಬೇಕು ಅಂತ ಈ ಥರ ಅಭಿಮಾನಿಗಳು ನಮಗೆ ಕೊಟ್ಟಿದ್ದಾನೆ. ಸರಿ, ಇವನು ಎಲ್ಲೋದಪ್ಪ ಪವರ್ ಸ್ಟಾರ್ ಅಂದರೆ, ಪವರ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಸ್ಟಾರ್ ಆಗಿ ಮೇಲೆ ಹೋಗ್ಬಿಟ್ಟಿದ್ರು ಅವ್ರು. ನೀವೇ ಅವ್ನ ಪವರ್ಗಳು, ಸ್ಟಾರ್ ಮೇಲೆ ಇದ್ದರೆ ಪವರ್ ನಮ್ಮನ್ನ ಬಿಟ್ಟೋಗಿದೆ. ಈ ಪವರ್ ಎಲ್ಲ ಸೇರಿ ನಾವು ಏನು ಮಾಡಬೇಕು ಅಂತ ಒಂದು ವಿಚಾರ ಮಾಡೋಣ. ನಾನು ನೋಡಿ ಎದೆ ಮೇಲೆ ಹಾಕೊಂಡು ಅಯ್ಯ ಅಪ್ಪು ಅಂತ, ನಾನು ಅಪ್ಪುನೇ ಅಂತ ಅಲ್ಲ. ದೇವರು ಇಷ್ಟು ಕೋಟ್ಯಾಂತರ ಜನರಿಗೆ ನನ್ನನ್ನು ಯಾಕೆ ಅಣ್ಣನ ಮಾಡ್ದ ಅಂತ ಒಂದು ಯೋಚನೆ ಬಂತು ನನಗೆ. ಅಲ್ಲಪ್ಪ, ನನ್ನ ಜಾಗದಲ್ಲಿ ಇನ್ನೊಂದು ಅಪ್ಪುನೇ ಹುಟ್ಟಿದ್ದೆ, ಎರಡು ಅಪ್ಪು ಸೇರ್ಕೊಂಡು ಏನೋ ಮಾಡ್ಬಿಡೋರಲ್ಲ, ನನ್ನನ್ನು ಯಾಕೆ ಹುಟ್ಟ ಅಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆವಾಗ ನನಗೆ ನಾನೇ ಸಮಾಧಾನ ಮಾಡಿ, ಇಲ್ಲಪ್ಪ ಏನೋ ಒಂದು ಕಾರಣ ಇದೆ, ನೀನು ಇದ್ರ ಮೇಲೆ ಅವನ ಥರ ಬದುಕಬೇಕು ಅಂತ. ನನ್ನ ಜೀವನದಲ್ಲಿ ಇನ್ನು ಮುಂದೆ ಅಪ್ಪುವಾಗೇ ಬದುಕ್ತೀನಿ, ಇನ್ನೊಬ್ಬರಿಗೋಸ್ಕರ ಬದುಕಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಇವತ್ತು. ಏನೋ ನಮಗೆ ಮಾಡಬೇಕು ಅಂತ ಬಂದ, ಅವನಿಗೆ ಆಯಸ್ಸಾಗಲಿಲ್ಲ, ಆದರೆ ನಾವೆಲ್ಲ ಸೇರಿ ಅದಕ್ಕೆ ಮಾಡ್ತೀವಿ ಅಂತ ಒಂದು ನಂಬಿಕೆಯಿಂದ ಹೋಗಿದ್ದಾನೆ.